ಸರ್ ನಮಸ್ಕಾರ. ನಮಸ್ಕಾರ ಅರವಿಂದ್ ಸರ್. ಫುಲ್ಲು ಪವಾಡ ಪವಾಡ ಮಾಡ್ಬಿಟ್ಟಿದ್ದೀರ ನಿಮ್ಮೂರಲ್ಲಿ ನೀವು. ತುಂಬಾ ಗುರುಗಳು ನಿಮ್ ಕಡೆ ಸಿಕ್ಕ ಮೇಲೆ ಊರ್ ಕಡೆ ಚೆನ್ನಾಗಿ ಇದಾಯ್ತು ಗುರುಗಳೇ, ತುಂಬಾ ಇಷ್ಟ ಆಯ್ತು. ನೋಡಿಸಿದ್ರು ವಿಡಿಯೋಗಳು, ಆಮೇಲೆ ತುಂಬಾ ಅಷ್ಟೇ ಸ್ಪೀಡ್ ಆಗಿ ಇಡೀ ಊರಲ್ಲಿ ಎಲ್ಲ ಬೇರೆ ಬೇರೆ ದೇವರುಗಳು ಕೂಡ ರೆಡಿ ಆಗಿರೋದು. ಹೌದು ಗುರುಗಳೇ, ಅದೆಲ್ಲ ಮುಂಚೆಯಿಂದ ಮಾಡ್ತಾ ಇರಂತೆ ನಮ್ ತಾತನ ಕಾಲದಿಂದ. ಅವ್ರು ಯಾರೋ ಮಾಡೋದು ಬಿಟ್ಬಿಟ್ಟಿದ್ರು, ಅವ್ರೇನೋ ಕಿತ್ತಾಕೊಂಡು. ಗುರುಗಳು ಬಂದ್ಮೇಲೆ ಅಲ್ಲೊಂದ್ ಸ್ವಲ್ಪ ನೀವು ದೇವ್ರನ್ನ ಕಟ್ಟಾಕಿದಾರೆ ಬಿಡಿಸ್ಕೊಬೇಕು ಅಂತ ಬಿಡಿಸ್ಕೊಟ್ರು. ಅದಾದ್ಮೇಲೆ ಎಲ್ಲ ನಾನ್ ಮಾಡ್ತೀನಿ ಇವಾಗೆಲ್ಲ ಒಂದ್ ಕಡೆಯಿಂದ ದೇವಸ್ಥಾನ ಕಟ್ತಾನೆ ಇದಾರೆ ಗುರುಗಳೇ. ಡೆವಲಪ್ಮೆಂಟ್ ಆಯ್ತಲ್ಲ? ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೆ ಅಲ್ಲಿ ಕುರಿಗಳು ಮೇಯ್ತಾ ಇದ್ವು ಮೊದಲು, ರಾಘವೇಂದ್ರ ಅವರು ಅಲ್ಲಿ ಬರೋಕ್ಕೂ ಮೊದಲು ಅಲ್ಲಿ ಒಂದು ವಿಡಿಯೋ ಮಾಡಿದ್ದಾರೆ, ಅಲ್ಲೆಲ್ಲ ಕುರಿಗಳು ಮೇಕೆಗಳೇನೋ ಮೇಯ್ತಾ ಇದ್ವು. ಹೌದು, ಸಿಂಪಲ್, ಅಲ್ಲಿ ಏನು ಇರ್ಲಿಲ್ಲ, ಏನು ಇರ್ಲಿಲ್ಲ. ನಾವೇ ಯಾವಾಗಲೂ ವರ್ಷಕ್ಕೊಂದ್ಸತಿ ಸುಮ್ಮನೆ ಪೂಜೆ ಮಾಡ್ತಾ ಇದ್ವಿ ಅಷ್ಟೇ. ಗುರುಗಳು ಬಂದು ಪೂಜೆ ಮಾಡ್ಕೊಟ್ಮೇಲೆ ಅದ್ ಗುಡಿ ಅದ್ ಹೆಂಗ್ ಆಗ್ತು ಅಂತ ನಮ್ಗೆ ಇವಾಗ ಆಗ್ತಾ ಇಲ್ಲ. ಈಗಲೂ ಒಂಥರ ಆಮೇಲೆ ಇದೀವಿ, ಅದ್ರ ಗುಡಿ ಕಟ್ತೀವಿ ನಾವು ಮಾಡ್ತೀವ ಅಂತ ಲಕ್ಷಾಂತರ ಖರ್ಚಾಯ್ತು ಎಲ್ಲ ಮಾಡ್ಸಕ್ಕೆ. ನಾವ್ ಮಾಡಿದ್ವಿ ಅಂತ ನಮ್ಗೆ ಈಗ ಅರ್ಥನೇ ಆಗ್ತಾ ಇಲ್ಲ ಏನಾಯ್ತು ಅಂತ. ಸೊ ಅದ್ ಕೆಲ್ಸ ತಗೊಂತು, ಚೆನ್ನಾಗ್ ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ಅಲ್ಲಿ ಸುಮಾರು ಅಲ್ಲಿ ಬರೋರ್ಗು ದೇವರು ಒಂಥರ ಎಲ್ಲ ಪಾಸಿಟಿವ್ ಎನರ್ಜಿ ಕೊಡ್ತಾ ಇದ್ದಾರೆ. ಆತರ ಆಗ್ತಾ ಇದೆ. ಆಮೇಲೆ ಕಲ್ ಸಿಕ್ತಲ್ಲ ಅದು ಹೇಳು ದೇವರಾಜ್ ಅವ್ರೆ. ಆಮೇಲೆ ಅದು ನಮ್ ಗುರುಗಳು ಬಂದು ಒಂದ್ಸತಿ ಪೂಜೆ ಮಾಡಿ ಕೊಟ್ಟೋದ್ಮೇಲೆ ನನ್ ಕನ್ಸ್ಪಿತ್ತು ಕಲ್ಲಿಂದು. ನಾನು ಅಂದ್ರೆ ಜೆ ಸಿ ಬಿ ಕ್ಲೀನ್ ಮಾಡ್ತಾ ಇದ್ದಾಗ ಆ ಕನ್ಸ್ ಪ್ರಕಾರ ಅಲ್ಲಿ ಸುಮ್ನೆ ತೋರಿಸಿದ್ವಿ, ಆ ಮರದ ಬುಡದಲ್ಲಿ ಆ ಕಲ್ ಸಿಕ್ಕದ್ಮೇಲೆ ಅದ್ರದೇ ಪ್ರಶಾಪನೆ ಮಾಡಿಸಿದ್ವಿ ನಾವೀಗ ಮತ್ತೆ. ಓಕೆ, ಸೇಮ್ ಕಲ್ಲು ಸಿಕ್ಕಿದೆ ನಮ್ಗೆ ಅದು. ಹಾ, ಕನ್ಸಲ್ಲಿ ನಿಮ್ಗೆ ಏನ್ ಕಲ್ಲು ಕಾಣಿಸಿತ್ತು ಅದೇ ಕಲ್ಲು ಸಿಕ್ಕಿದೆ. ಅಂದ್ರೆ ಆ ಮರು ಬುಡದಲ್ಲಿ ಇದೀನಿ ಇದೀನಿ ಅಂತ ನನ್ ಕನ್ಸ ಕಂಡಿದ್ದು. ನಾವೊಂದ್ ಐದಾರು ದಿನ ತಲೆ ಕೆರೆಸ್ಕೊಂಡಿಲ್ಲ, ಇನ್ನೇನ್ ನಾಳೆ ನಾಡಲ್ಲಿ ಪ್ರಶಾಪನೆ ಮಾಡಿಸ್ಬೇಕಾಯ್ತು. ಆ ಟೈಮ್ ಅಲ್ಲಿ ಜೆ ಸಿ ಬಿ ತಂದಿ ಎಲ್ಲ ಉಜಿಸನ ಅಂದ್ಬಿಟ್ಟು ಉಜಿಸ್ತಾ ಇದ್ದಾಗ ಮತ್ತೆ ಅದ್ ಜ್ಞಾಪನ ಬಂತ ನನಗೆ. ಅಲ್ಲಿ ಕನ್ಸ ಬೀಸಲ ನೋಡ ಅನ್ಸುತ್ತೆ ಸ್ಮರಣ ಅಂದ್ಬಿಟ್ಟು ಬೇರೆ ಪುಸ್ತಕ ಬೇರೆ ಎರಡೆ ಆ ಕಲ್ಲು ವಿಗ್ರಹ ತರ ಸಿಕ್ತು. ಸೇಮ್ ಕಣ್ಣು ಮೂಗು ಬಾಯಿ ಎಲ್ಲಾ ಇದೆ ಅದಕ್ಕೆ. ಸೂಪರ್ ಸೂಪರ್. ಅಂದ್ರೆ ನಮ್ ತಾತರ್ ಪೂಜೆ ಮಾಡ್ತಾ ಇರಂತೆ ಅದನ್ನ ಬಿಟ್ಬಿಟ್ಟಿದ್ದಾರೆ. ಓಕೆ, ಆ ಕಲ್ಲಿನ ಪೂಜೆ ಮಾಡ್ತಾ ಇದ್ರು ಅಂದ್ರೆ ಆ ಕಲ್ಲ ನಮ್ ತಾತವ್ರ ಅಪ್ಪ ಪೂಜೆ ಅಂದ್ರೆ ಇವಾಗ ಏನ ಬುಡದಲ್ಲಿ ಇತ್ತಲ್ಲ ಸಿಕ್ಕಿತ್ತಲ್ಲ ಆ ಕಲ್ಲಿಗೆ ಪೂಜೆ ಮಾಡ್ತಾ ಇದ್ದ. ಹೌದೌದೌದು. ಸೊ ಅದಾದ್ಮೇಲೆ ಅವ್ರು ಅವರು ಹೋದ್ಮೇಲೆ ಯಾರು ಪೂಜೆ ಮಾಡಿರಲಿಲ್ಲ? ಅದು ತಾತಗೂ ಗೊತ್ತಿರಲಿಲ್ಲ ಅದು. ಅಂದ್ರೆ ನಮ್ ತಾತರು ಅಷ್ಟೊಂದು ಐಡಿಯಾ ಇರ್ಲಿ ಅಂತ ಅವ್ರಿಗೂ. ಹಂಗಾಗಿ ಅದು ಕನ್ಸಲ್ ಬಂದ್ಮೇಲೆ ನಮ್ಗೆ ಕಲ್ ಸಿಕ್ತು ಗುರುಗಳೇ. ಸಿಕ್ತಾ ಅಂದ್ಮೇಲೆ ಅದು ಚೆನ್ನಾಗಿ ಪವಾಡ ಚೆನ್ನಾಗಿದೆ, ನಂತರ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಎನರ್ಜಿ ಇದೆ. ಆತರ ಇದೆ. ಸೂಪರ್. ಅಂದ್ರೆ ಇವಾಗ ಅದು ಒಂದು ವಿಗ್ರಹ ಸಿಕ್ಕಿ, ಸೊ ಅದೊಂದು ಪೂಜೆ ಆದ್ಮೇಲೆ ನೆಕ್ಸ್ಟ್ ಆ ಊರಲ್ಲೆಲ್ಲ ಕಂಪ್ಲೀಟ್ ಒಳ್ಳೇದಾಗ್ತಾ ಇದೆ ಈಗ ನಿಮ್ಮ ಊರಲ್ಲಿ. ತುಂಬಾ ಒಳ್ಳೇದಾಗ್ತಾ ಇದೆ. ಗುರುಗಳು ಬಂದು ಒಂದ್ ಎರಡ್ ಸತಿ ಪೂಜೆ ಮಾಡ್ಕೊಟ್ರಲ್ಲಿ ಅದಾದ್ಮೇಲೆ ತುಂಬಾ ಪಾಸಿಟಿವ್. ಊರಲ್ಲೇ ಒಂಥರ ಒಂದೆಲ್ಲ ಮಂಕ್ ಬಿದ್ದಂಗಿದ್ರಲ್ಲಿ ಊರಲ್ಲಿ ಜನ ಉಡದ ಏನ್ ಮಾಡೋದಂತಾನೆ ಅವ್ರಿಗೆ ಅರ್ಥ ಆಗ್ತಾ ಆತರ ಆಗ್ಬಿಟ್ಟಿದ್ರು. ಅಂದ್ರೆ ಎಲ್ಲ ಕಟ್ಟಾಗ್ತಂಗ ಆಗ್ಬಿಟ್ಟಿತ್ತು. ಅಲ್ಲಿ ಬಿಡಿಸ್ತಿದ್ದಂಗೆ ಎಲ್ಲ ಜನ ಇವಾಗ ನಾನ್ ಮಾಡ್ತೀನಿ ಮುಂದೆ ಬಂದ್ಬಿಟ್ಟಿದ್ದಾರೆ. ಸೊ ಅಟ್ರಾಕ್ಷನ್ ಆಯ್ತು ಜನಕ್ಕೆ. ದೈವನೇ ಬಂದ್ಬಿಟ್ಟಿತ್ತು ಮೇಲೆ. ಓಕೆ, ನಿಮ್ ತಾಯಿಯವ್ರ ಬಗ್ಗೆ, ನಿಮ್ ತಾಯಿಯವ್ರ ಮೈ ಮೇಲೆ ದೈವ ಬಂದಿತ್ತು ಅಂತ? ತಾಯಿ ಮೈ ಮೇಲೆ ಬಂದಿದೆ. ಈಗಲೂ ಬರ್ತಾ ಇರ್ತದೆ ವಾರಕ್ಕೆ, ಅಂದ್ರೆ ಅಮಾತ್ಯ ಪೌರ್ಣಮಿ ಶುಕ್ರವಾರ ಟೈಮಲ್ಲಿ ಬಂದು ಒಂದ್ಸರಿ ಎರಡ್ ಸರಿ ವಾಗ್ದಾನ ಕೊಟ್ಟು ಹೋಗ್ತದೆ. ಅದು ಅವ್ರ ತಾಯಿ ಈ ತರ ಮೊದ್ಲು ಯಾವ್ದು ಬರ್ತಾನೆ ಇರಲಿಲ್ಲ. ಇದಕ್ ಮೊದ್ಲು ಬಂದಿರ್ಲಿಲ್ಲ? ಬಂದಿಲ್ಲ, ನಾವು ಯಾವತ್ತು ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ಬಂದು ಗುರುಗಳು ಬಂದು ಬಿಡಿಸೋದ್ಮೇಲೆ ರೆಡಿ ಮಾಡ್ಕೊಟ್ರು ಗುರುಗಳು. ಅದೇನೋ ಪ್ರಾಬ್ಲಮ್ ಆಗಿತ್ತಲ್ಲ, ಅದಾದ್ಮೇಲೆ ವಾಗ್ದಾನ ಕೊಡ್ತಾ ಇದೆ. ಅಂದ್ರೆ ಈಗ ಅಲ್ಲಿ ಬಂದವರಿಗೆ ಏನೇ ತೊಂದರೆ ಇದ್ದ ಅಲ್ಲಿ ಬಂದವರಿಗೆ ಇಂಥದ್ದೇ ತೊಂದರೆ, ನೀವು ಬಂದಿದ್ದೀರಾ ಈ ತರ ಒಂದ್ ಪರಿಹಾರ ಮಾಡ್ಕೊಳ್ಳಿ ಅಂತ ಒಂದು ಪರಿಹಾರ ಮಾರ್ಗಗಳನ್ನ. ಸೂಪರ್. ಕೆಲವು ಕನ್ಸುಗಳೆಲ್ಲ ಪವಾಡ ನಡೆಸ್ಬಿಟ್ಟವೆ. ಹೌದಾ? ಕನಸುಗಳು ಯಾವ ತರ ಬೀಳ್ತವೆ? ಕನಸುಗಳಲ್ಲಿ ಸೂಚನೆಗಳು ಏನಾದ್ರೂ ಸಿಗ್ತಾ ಇದಾವ? ನನಗ್ ಸಿಗ್ತಾ ಇದೆ ಗುರುಳೆ. ನಾನು ಹೇಳಿದ್ರೆ ನಿಮ್ ಗುರುಳೆ, ನನ್ನ ಎದೆ ಮೇಲೆ ತಾಯಿ ಬಂದ್ ನಿಂತಿ ಅಂದ್ರೆ ಕೂತ್ಕೊಂಡಿದ್ದು ನನಗೆ ಹೇಳಿದ್ದು. ನಿಮ್ಗೆಲ್ಲ ಸುಮಾರು ಸರಿ ಫೋನ್ ಮಾಡಿ ಹೇಳಿದ್ದೀನಿ ಈ ತರ ಆಗ್ತಾ ಈ ತರ ಆಗ್ತಾ ಇದೆ ಅಂತ. ಅಂದ್ರೆ ಎಲ್ಲ ಕನ್ಸಲ್ಟ್ ಸೂಚನೆ ಕೊಡ್ತಾ ಇದೆ, ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ತಿಳಿಸ್ತಾ ಇರೋದು ನಿಮ್ಗೆ. ತಿಳಿಸ್ತಾ ಇದೆ. ನಾಳೆ ಏನ್ ಮಾಡ್ಬೇಕು ನೀವು ಅನ್ನೋದನ್ನ ಮೊದ್ಲೇ ತಿಳಿಸ್ತಾ ಇದೆ. ಹೌದೌದು. ಸೊ ಯಾರಾದ್ರೂ ನಿಮ್ಮ ಹತ್ರ ವಿಶೇಷವಾದ ವ್ಯಕ್ತಿಗಳು ಬರೋರ್ ಇದ್ರೆ ಅವ್ರು ಇಂಥವ್ರು ಬರ್ತಾರೆ ನಿಮ್ಮ ಹತ್ರ ಅಂತ ಏನಾದ್ರು ಸೂಚನೆ ಕೊಡ್ತಾ ಇದಾರ ತಾಯಿ? ಅಂದ್ರೆ ನೆಕ್ಸ್ಟ್ ಆಗೋದನ್ನ ತಿಳಿಸ್ತಾ ಇದೆ ಗುರುಳೆ. ಏನಾಗುತ್ತೆ ತಿಳಿಸ್ತಾ ಇದೆ, ಮತ್ತೆ ಏನ್ ಮಾಡ್ಬೇಕು ಅನ್ನೋದು ತಿಳಿಸ್ತಾ ಇದೆ. ಬಟ್ ನಮ್ಗೆ ಇನ್ನ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಅಷ್ಟೊಂದು ಇದೆ ಅಂತಲ್ಲ ಅಷ್ಟೇ. ದೇವರಾಜ್ ಅವ್ರೆ,
ಅದೇ ನಿಮ್ ಮನೆ ಒಳಗಡೆ ನೀವು ಕೂತಿದ್ದಾಗ ಒಂದು ತಾಯಿ ಒಂದು ದರ್ಶನ ಕೊಡ್ತು ಅಂತ ಹೇಳ್ಬಿಟ್ಟು ನೀವು ನನ್ಗೆ ಹೇಳಿದ್ರಲ್ಲ ಫೋನಲ್ಲಿ ಬೆಚ್ಚಿಬಿದೋದೆ ಅಂತ ಅದೇಳಿ ಡೀಟೇಲ್ಸ್ ಹೇಳಿ. ಅದು ಹಲೋ ಹೇಳಿ ಹೇಳಿ ಅದ್ರ ಬಗ್ಗೆ ಹೇಳಿ. ಸುಮ್ನೆ ಕುಂತಿದ್ದೆ ಮನೆ ಒಳಗಡೆ, ಇದಕ್ಕಿದ್ದಂಗೆ ದೇವ್ರ ದರ್ಶನ ಹೆಂಗ ಆಗ್ತಂತ ಊರಡ ಅಂದ್ರೆ, ಬಂದ ಹಂಗೆ ಅಮ್ಮ ಕೂತ್ಕೊಂಡು ನಾ ಇಲ್ಲಿದ್ದೀನಿ, ನನ್ ಇದ್ದೀನಿ, ನೀನ್ ಚಿಂತೆ ಮಾಡಬೇಡ ಅನ್ನೋ ತರ ನನ್ನ ಅಂದ್ರೆ ಮಗು ತರ ಇದ್ ಮಾಡ್ಕೊಂಡಂಗೆ ಪಾಲನೆ ಮಾಡ್ದಂಗೆ ಇದಾಯ್ತು ಊರಡೆ ನಂಗೆ. ಅವತ್ತು ಅವತ್ತು ಆ ಟೈಮಲ್ಲಿ ಎದ್ದು ನೋಡಿದ್ರೆ ಅಂದ್ರೆ ಒಂದು 4:15 ಆಗಿತ್ತು. ಎದ್ದು ನೋಡಿದ್ರೆ ಅಮ್ಮ ದೇವ್ರ ಮನೆ ಕುಂತವಳೆ ಕಣ್ಣಲ್ಲಿ ನೋಡಿದ್ರೆ. ಸೂಪರ್, ಆತರ ಪಾಸಿಟಿವ್ ಆಯ್ತು ನಮ್ಗೆ. ಸಾಕಷ್ಟು ಸುಮಾರು ಆತರ ಒಂದು 10-15 ಸರಿ ಆಗಿದೆ. ನಮ್ ಗುರು ಯಾವಾಗ ಫೋನ್ ಮಾಡಿ ಹೇಳ್ತಾನೆ ಇರ್ತೀನಿ ಇವ್ರಿಗೆ. ಅಂದ್ರೆ ತುಂಬಾ ಚೇಂಜಸ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ತುಂಬಾ ಚೇಂಜಸ್ ಆಗ್ತಾ ಇದೆ ಮೇಡಮ್. ಗುರುಗಳು ನಿಮ್ ಕಡೆ ಸಿಕ್ಕಮೇಲೆ ತುಂಬಾ ನಮ್ಗೆ ಅನುಕೂಲ ಆಗಿದೆ ಮೇಡಮ್. ಸೊ ಈಗ ದೇವಸ್ಥಾನನು ಕಟ್ಕೊಂಡಿದ್ದೀರಾ? ಹೌದೌದು, ದೇವಸ್ಥಾನ ಕಟ್ಕೊಂಡಿದ್ದೀವಿ. ಈಗಂತೂ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ ಈಗ. ಸೊ ಈಗ ಅಂದ್ರೆ ಏನೇ ಸಮಸ್ಯೆಯಿಂದ ಬಂದ್ರು, ಅಲ್ಲ ಸಮಸ್ಯೆ ಯಾವ್ದೇ ಬಂದ್ರು ಅಲ್ಲಿ ಅದಕ್ಕೆ ಪರಿಹಾರ ಅಂತ ಸಿಗ್ತಾ ಇದೆ ಅಲ್ವಾ? ಸೊ ಅಟ್ಲೀಸ್ಟ್ ಅದೊಂದೇ ಮೇನ್ ಬೇಕಾಗಿದ್ದು, ಸಮಸ್ಯೆಗಳಿಂದ ಅಲ್ಲಿ ಬಂದವ್ರಿಗೆ ಪರಿಹಾರ ಆಗ್ಬೇಕು. ಸೊ ಆಗ್ತಾ ಇದೆ ಈಗ ಅಲ್ಲಿ ಆ ಜಾಗದಲ್ಲಿ. ಸೊ ಒಳ್ಳೇದಾಗ್ಲಿ, ತಾವು ನಮ್ಮ ಜೊತೆ ಮಾತಾಡಿದ್ರಿ. ಅಲ್ಲಿ ಒಂದು ವಿಶೇಷವಾದ ಸ್ಥಳ, ಅದೊಂದು ರೀತಿ ತುಂಬಾ ಒಂದು ಪವಾಡದ ರೀತಿ ಬದಲಾಗಿದೆ. ಖಂಡಿತ ಖಂಡಿತ ಒಂದ್ಸರಿ ಆ ಕಡೆ ಬಂದಾಗ ಭೇಟಿ ಮಾಡ್ತೀವಿ, ಬರ್ತೀವಿ, ಬಂದು ದೇವ ದರ್ಶನ ಮಾಡ್ಕೊಂಡು ಸ್ವೀಕರಿಸ್ಕೊಂಡು. ಖಂಡಿತ ಬಂದಾಗ ಆ ಕಡೆ ನಿಮ್ಮನ್ನು ಭೇಟಿ ಮಾಡಿ ಬರ್ತೀವಿ. ಓಕೆ, ನಮಸ್ಕಾರ ಸರ್. ಸೊ ಹೇಳಿ ರಾಘವೇಂದ್ರ ಅವರು, ಈಗ ತುಂಬ ಒಂದು ರೀತಿ ವಿಡಿಯೋಗಳು ನೋಡಿದ್ರೆ ಇಷ್ಟು ಸ್ಪೀಡಾಗಿ ಅದು ಈ ಥರ ಒಂದು ಬದಲಾವಣೆ ಆಗಿರೋದು ಒಂದು ಮಿರಾಕಲ್ಲು. ಹೌದು. ಸೊ ನೀವು ಅಲ್ಲಿ ಹೋಗಿ ಪೂಜೆ ಮಾಡಿಕೊಟ್ಟು ಆದಮೇಲೇ ಅಲ್ಲಿ ತುಂಬ ಬದಲಾವಣೆ ಆಗಿ. ಅಲ್ಲಿ ನಾವು ಹೋಗ್ಬೇಕಂತಲೂ ಹೋಗಿಲ್ಲ ಅಲ್ಲಿ. ಮತ್ತು ಯಾವ ರೀತಿ ಹೋದ್ರಿ? ಅದು ನಮ್ಮದೇನೋ ಕೆಲಸ ಇತ್ತು. ನಾವು ಪರ್ಸ್ನಲ್ಲಾಗಿ ನಾವು ಬೇರೆ ಕಡೆ ಯಾಸನ ಕಡೆಯೇ ಹೋಗಿದ್ದು. ಆ ಬರಬೇಕಾದ್ರೇ ಇವ್ರದ್ದೊಂದು ಬಂದಿದ್ರಲ್ಲ ನಮ್ಮ ದೇವಸ್ಥಾನ ಕಡೆಯೇ ಬಂದು ಇವ್ರಿಗೆಲ್ಲ ಆಲ್ಮೋಸ್ಟ್ ಮಾಡಿದ್ವಿ ನಾವು ತುಂಬ ಒಳ್ಳೆಯದ ಬಿಸ್ನೆಸ್ದೆಲ್ಲನೂ. ಆಮೇಲೆ ಅವ್ರಿಗೆ ಒಂದು ನಮ್ಮ ಕಡೆ ಬಂದಾದಮೇಲೆ ಎಲ್ಲ ಒಳ್ಳೇದಾಗಿತ್ತು. ಮತ್ತಿನ್ನು 3 ತಿಂಗಳು ಬಿಟ್ಕೊಂಡು ಬಂದಿದ್ದು ಇವರು. ಗ್ಯಾಪ್ ಕೊಟ್ಟು ಅದೇ ಈ ಎಲ್ಲ ಅಂದರೆ ಇವ್ರು ಇರೋದು ಇಲ್ಲಿ ಬೆಂಗಳೂರಲ್ಲಿ ವ್ಯವಹಾರ ಮಾಡ್ತಿರೋದು. ಅವ್ರವ್ರು ಬಂದು ನೆಲಮಂಗಲ ಬಿಟ್ಟು ಸೋಲೂರಲ್ಲಿ ಇದು. ಓಕೆ. ಇವ್ರೇನಾಗೋಯ್ತು ಲಾಸ್ಟ್ಗೆ ಈ ಥರ ಅವ್ರ ತಾಯಿ ಅವರು ತಮ್ಮ ಅವರೆಲ್ಲ ಆ ಕಡೆನೇ ಇರೋದು, ಇವರು ಈ ಕಡೆ ಎಲ್ಲ ಇದ್ದಿದ್ದು. ಮತ್ತು ನಮ್ಮ ಅಂದರೆ ತವರು ಅದೇ ನಮ್ಮ ತಾಯಿ ಕಡೆ ಆ ಮನೆ ಕಡೆಯಿಂದ ನನಗೆ ಸ್ವಲ್ಪ ಒಳ್ಳೇದಾಗಬೇಕು. ಇವರು ಸಪ್ರೇಟ್ ಇದ್ದಾರೆ ಅಲ್ಲಿ, ನಮ್ಮ ಅಲ್ಲಿರೋದು ನಮ್ಮ ತಾಯಿ ಇವ್ರ ತಂದೆ ಅದು ನಮಗೇನೋ ಒಂದು ಅಲ್ಲಿಂದ ಏನೋ ಸ್ವಲ್ಪ ನೆಗೆಟಿವ್ ಇದಾಗ್ತೈತೆ ನೋಡಿ ನೋಡಿ ಅಂತ ಬಂದರು. ನಿಂದೆಲ್ಲ ರೆಡಿ ಆಗೈತೆಲ್ಲ ಚೆನ್ನಾಗಿದ್ದೀಯಲ್ಲ ಅಂತ. ನಮ್ಮದು ಪರವಾಗಿಲ್ಲ, ನಮ್ಮ ತಾಯಿ ನಮ್ಮ ತಮ್ಮ ಎಲ್ಲ ಇದ್ದಾರೆ, ಅದೇನೋ ಸ್ವಲ್ಪ ಹಿಡಿತೈತೆ ಅಂದ್ಬಿಟ್ಟು ನಾವು ಚೆಕ್ ಮಾಡಿದ್ಮೇಲೆ ನಾವು ಇಲ್ಲೇ ಇಲ್ಲ ನಿಮ್ಮ ಹೊಲದಲ್ಲಿ ಏನೋ ಒಂದು ದೇವಿ ಪೂಜೆ ಮಾಡ್ತಾಯಿದ್ರಾ ಇಲ್ಲ ಏನಾನ ಅದು ನೋಡ್ರಿ ಐತೆ ಒಂದು ದೇವಿನ ಅಡ್ಡ ಬತ್ತೈತೆ ನಮಗೆ ಮುಂದಕ್ಕೆ ಹೋಗಿ ಕೊಡ್ತಾಯಿಲ್ಲ ಅಂತಂದಮೇಲೆ ಸರಿ ಒಂದ್ಸರಿ ಬನ್ನಿ ಸರಿ ಆಯಿತು ಬರ್ತೀವಿ ಅಂಥೇಳಿ ನಾವು ಹಸನ ಕಡೆ ಹೋದಾಗ ನೋಡೋಣ ಅಂತೇಳಿ ಹೋಗಿದ್ದದು. ಅದು ಹೆಂಗೆ ಪವಾಡ ನಡೆಸ್ತು ಅಂತಂದರೆ ನಾವು ಹೋಗಿ ಅಲ್ಲಿ ಇಳಿದು ಅಲ್ಲಿ ಏನು ನೋಡಿದ್ರಿ ಈಗ ನಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಮೊದಲು ಹೆಂಗಿತ್ತು ಅಂತಂದರೆ ಒಂದು ಮಾವಿನ ಮರ, ಅದು ಮುಳ್ಕಾಟಮ್ಮನ ದೇವರು ಚೌಡೇಶ್ವರಿ, ಅಲ್ಲಿ ಮುನೇಶ್ವರಪ್ಪನು ಅದು ತುಂಬ ದೂರ ಅಂತ ಇದ್ದಿದ್ದು ದೇವರು ಅಂದರೆ ಮುನೇಶ್ವರ ಅಂದ ಮುನೇಶ್ವರ ಸ್ವಾಮಿಯವರು ಅವ್ರಿಗೂ ಒಂದು 1/4 ಕಿಲೋಮೀಟರ್ ಅಂತ ಇದ್ದಿದ್ದು. ಅಲ್ಲಿ ನಾವು ಯಾವಾಗ ಹೋಗಿ ಅಲ್ಲೆಲ್ಲ ನೋಡಿದ್ವಲ್ಲ ಇದೇನು ಬೈಲ ನನಗೆ ಒಂಥರ ಹೆಂಗೆ ಅಂತಂದರೆ ನೀನು ಹೇಳೋ ದೇವರಾಜವ್ರು ಇದು ನಿಜವಾಗಿಲ್ಲ ಅಂತ ನೀವು ಪೂಜೆ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲಿ ನನಗೆ ಡೌಟ್ ಐತಪ್ಪ ಬೇರೆ ಮರ ಒಂದು ಐತೆ ಇಲ್ಲಿ ಏ ಒಂದು ಕಲ್ಲಿಲ್ಲ ಏನೂ ಇಲ್ಲ ಇಲ್ಲ ಅಂದರೆ ಪೂಜೆ ಮಾಡಿದ್ದು ಯಾವ ಲಕ್ಷಣಗಳು ಲಕ್ಷಣಗಳು ಕಾಣಿಸ್ತಾನೇ ಇಲ್ಲ ಅಂತಂದಿದ್ದಕ್ಕೆ ಆಮೇಲೆ ಅವರು ಹಿರಿಯರಿದ್ದಾರಲ್ಲ ಅವ್ರ ಸಂಬಂಧಿಕರೆಲ್ಲನೂ ತೋಟದಲ್ಲಿ ಮಾವಿನ ಮರ ತೋಟದಲ್ಲಿ ಅದು ವರ್ಷಕ್ಕೊಂದು ಸರಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನಾವು ಬೇಕಂತನೂ ಮಾಡ್ತಾ ಇಲ್ಲ ವರ್ಷಕ್ಕೊಂದು ಸರಿ ಪಬ್ತಿ ಏನಾಯ್ತೋ ನಮ್ಮದು ಇದು ಏನಾಯ್ತೋ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಅಷ್ಟು ಬಿಟ್ಟರೆ ಯಾವಾಗೂ ಬಂದು ನಾವು ಪೂಜೆ ಮಾಡಲ್ಲ ಅಂತ ಸರಿ ಅಂದ್ಬಿಟ್ಟು ಆಮೇಲೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಒಂದು ಅಗಾಢವಾದ ಶಕ್ತಿನೇ ಐತೆ ಇಲ್ಲಿ ಚೆಕ್ ಮಾಡಿದ್ರಿ ಚೆಕ್ ಮಾಡಿದ್ಮೇಲೆ
ಸರಿ ಇರು ದೇವರಾಜ್ ಅವರೇ, ಇಲ್ಲ ಇಲ್ಲಿ ಫುಲ್ ಪವರ್ ಐತೆ, ಶಕ್ತಿ ಐತೆ, ಸುಮ್ಮನೆ ನಾವೇನೋ ನಾವು ತಮಾಷೆಗೆ ಮಾತಾಡೋದಲ್ಲ, ಇದು ಎನರ್ಜಿ ಐತೆ ಅಂದ್ಬಿಟ್ಟು ನೋಡೋಣ ತಾಯಿ ಆಶೀರ್ವಾದ ಮುಳ್ಕಟ್ಟಮ್ಮನು ಅಂತಂದರೆ ಅಲ್ಲಿ ಒಂದು ಇದು ಬಂದೈತೆ, ಮುಳ್ಳು ಗಿಡ ಐತೆ, ಅಲ್ಲಮ್ಮನ ಇರೋದಕ್ಕೆ ಮುಳ್ಕಟ್ಟಮ್ಮನ ಅನ್ನೋದಕ್ಕೆ ಮುಳ್ಳುಗಿಡ. ಆಮೇಲೆ ಚೌಡೇಶ್ವರಿ ಮುಂದೆಗಡೆ ಉತ್ತ ಐತೆ. ಆಮೇಲೆ ಅಲ್ಲೇನಾಗೈತೆ, ಇವರೆಲ್ಲೋ ಅರ್ಧ ಕಿಲೋಮೀಟ್ರ್ ಮಾಡೋ ಮನೇಶ್ವರನ ಪೂಜೆ ಮಾಡ್ತಾ ಇದಾರ, ಆ ಎನರ್ಜಿ ಇಲ್ಲಿಗೂ ಪಾಸ್ ಆಗ್ಬಿಟ್ಟಿದೆ, ಉತ್ತದಾಗನೆ ಬಂದ್ಬಿಟ್ಟೈತಿ. ಓಕೆ, ಸರ್ಪನೂ ಸಂಚಾರನೂ ಆಗೋಗ್ಬಿಟ್ಟೈತಿ ಅಲ್ಲಿ. ಆಮೇಲೆ ಇಲ್ಲ ಇಲ್ಲಿ ಏನೋ ಒಂದು ಎನರ್ಜಿ ಐತೆ ಇರು ನೀನು ಅಂದ್ಬಿಟ್ಟು ಅವಾಗೆಲ್ಲ ನೋಡಿ ನಾವು ಕಟ್ಟು, ಆಮೇಲೆ ಕಟ್ಟು ಅದರದ್ದೆಲ್ಲ ದಿಗ್ಬಂಧನ ಬಿಚ್ಚಿ ಅದನ್ನೆಲ್ಲ ಒಂದು ಕಲಾಕರ್ಷಣೆ ಕೊಟ್ಟು ಇದು ಮಾಡಿದ ತಕ್ಷಣವೇ ವಿತಿನ್ ಸೆಕೆಂಡ್ಗಳಾಗೆ ರಿಸಲ್ಟು. ಸೂಪರ್. ಅಲ್ಲಿ ಹೆಂಗೆ ಅಂತಿರೋದು, ಆ ಮ್ಯಾಕೆಗಳು ಸುಮಾರು ಒಂದು ತುಂಬ ಒಂದು 500-600 ಅಡಿ ದೂರ ಇದ್ದಾವೆ, ಎಲ್ಲ ಒಡೆದು ನಮಸ್ಕಾರ ಹಾಕಿ ನಿನ್ನ ತಾಯಿ ಇವಾಗ ನಿಜ ರೂಪ ತೋರಿಸ್ಬೇಕು ಅಂತೇಳಿ ನಾವು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಷ್ಟೊತ್ತಿಗೆ ಆ ಮ್ಯಾಕೆಗಳೆಲ್ಲ ಬಂದ್ಬಿಟ್ಟು ನೋಡ್ರಿ ಅಲ್ಲಿ ಆ ವಿಡಿಯೋದಲ್ಲಿ ನೋಡಿದ್ರಲ್ಲ ಅದು ಮ್ಯಾಕೆಗಳು ಬಂದು ಅದೆಲ್ಲ ಸುತ್ತು ಇದಾಗಿ ತುಂಬ ಖುಷಿಯಾಗೋಯ್ತು. ಆಮೇಲೆ ಅವರು ತುಂಬ ಖುಷಿ ಬಿದ್ದುಬಿಟ್ರು, ಇದೇನು ಗುರುಗಳು ಇದು ಹಿಂಗೆ ಬಂದ್ಬಿಡ್ತು ನಾವು ಎಂದು ನೋಡೇ ಇಲ್ಲ, ನೋಡಿ ಮ್ಯಾಕಿಗಳು ನಾವು ಕರ್ಕೊಂಬಂದ್ಬಿಟ್ರು ಈ ಕಡೆ ಮೇಯ್ತಾನೆ ಇರಲಿ ಆ ಕಡೆಗೆ ಹೋಗೋವು ಅಂತದ್ದು, ನೀವು ಧ್ಯಾನ ಮಾಡ್ತಾನೆ ಬಂದ್ಬಿಡ್ತು ಅಂದರೆ ನಮಗೇನೋ ಒಂದು ಒಳ್ಳೆಯದಾಗೆ ಆತೈತೆ. ಅವಾಗ ಯಾವಾಗ ಅಲ್ಲಿ ನಾವು ರೆಡಿ ಮಾಡಿದ್ಮೇಲೆ ಈಗ ಹೇಳಿದ್ವಲ್ಲ ಊರಾಗಿರೋಂಥದ್ದು ಎಲ್ಲ ಇವಾಗ ನಮ್ಮ ಇದ್ರ ಏನು ಹೇಳ್ತೀವಿ ಮಳೆಗಾಲದಲ್ಲಿ ಬೋರ್ವೆಲ್ಲಿಗೆ ಗ್ಯಾಪ್ಗಳು ಹಿಂಗೆ ಕಿತ್ಕೊಂತವೆ ಆ ಥರ, ಆ ರೀತಿ ಅಕ್ಕಪಕ್ಕದಾಗಿರೋ ದೇವಸ್ಥಾನಗಳೆಲ್ಲ ತಲೆ ಎತ್ತಿ ನಿಂತ್ಕೊಂತವೆ ಈಗ. ಸೊ ಎಲ್ಲ ಆಕ್ಟಿವ್ ಆಗೋದು, ಎಲ್ಲ ಆಕ್ಟಿವ್ ಆಗೋಯ್ತು ಈಗ ಆ ಇರೋ ಏರಿಯಾ ಪೂರ್ತಿ. ಈಗ ಹೇಳಿದ್ರಲ್ಲ ಮಂಕಾಗಿದ್ದವ್ರು ಎಲ್ಲ ಫುಲ್ ಆಕ್ಟಿವೇಟ್ ಆಗಿಬಿಟ್ಟವೆ ಎಲ್ಲ ದೇವಸ್ಥಾನಗಳು. ಹೌದು, ಇದು ಆಟೋಮೆಟಿಕ್ ಆಗಿ 3 ತಿಂಗಳಕ್ಕೆ ರೆಡಿ ಆಗೋಗಿದ್ದು, ಬರೀ 3 ತಿಂಗಳು, ಬರೀ 3 ತಿಂಗಳಕ್ಕೆ ಅದು ನೋಡಿ ಅಷ್ಟು ಬೇಗ ಆಗೈತೆ. ಅವತ್ತು ಹೋದ್ವಿ ಕಟ್ಟೋಡಿದ್ವಿ ಅದೆಲ್ಲ ಕ್ಲಿಯರ್ ಆಯಿತು ಹಂಗೇನೆ. ಆಮೇಲೆ ನೋಡ್ರಿ ಅದು ಒಂದು ಪವಾಡ ನಡೆದಿತ್ತು ಅಲ್ಲಿ, ಅವ್ರ ತಾಯಿವರೆಗೇ ಅಲ್ಲಿ ಎಲ್ಲ ಕಟ್ಟೋಡ್ದು ಬಂದವಲ್ಲ ಕ್ಲಿಯರ್ ಆಯಿತು. 3 ದಿನಕ್ಕೇ ಅವ್ರ ತಾಯಿಗೆ ಆಹ್ವಾನ ಆಗೈತಂತೆ ದೇವಿ, ನಾನಿದ್ದೀನಿ ಈ ರೀತಿ ನೋಡಿ ನೀವು ನಾವು ಎಷ್ಟೋ ವರ್ಷಗಳಿಂದ ನನ್ನ ನೀವು ದಿಗ್ಬಂಧನ ಇತ್ತು, ದಿಗ್ಬಂಧನಲ್ಲಿದ್ದೆ ಎಲ್ಲ ಬಿಚ್ಚಿದ್ದೀರಿ, ಈಗ ನನ್ನ ನೀವು ಇಷ್ಟು ಮುಂಚೆನೇ ಬಿಡುಗಡೆ ಮಾಡ್ಕೊಂಡಿದ್ರೆ ನಾನು ತುಂಬ ನಿಮ್ಗೆ ಹೆಲ್ಪ್ ಮಾಡೇನಿ ಅಂತೆಲ್ಲ ಅವ್ರ ತಾಯಿವರೆಗೆ ಬಂದು ಇದಾಗಿ ಮತ್ತೆ ನನಗೆ ಫೋನ್ ಮಾಡಿದ್ರು. ನನಗೆ ಹೆಂಗಂತಂದರೆ ಫೋನ್ ಮಾಡಿದ್ರು, ಮುರುಗಲೇ ಏನೋ ಒಂದು ನಡೆದ್ಬಿಡ್ತು ಪವಾಡ ನಡೆತು ಹಂಗೆ ಹಿಂಗೆ ಅಂತಂದರು. ನಮಗೀಗ ನಿಜಾನ ಸುಳ್ಳ ನಮಗೆ ಭಯ ಇದಾಯಿತು ಅಷ್ಟು ಜಲ್ದಿ. ಆಮೇಲೆ ಇಲ್ಲ ನಿನ್ನ ನಿಜ ಹೇಳಪ್ಪ ಏನು ಹಿಂಗೆ ಅಂದಿದ್ದಕ್ಕೆ ಅವರು ಇಲ್ಲ ನನಗೆ ನೋಡಿ ನಮ್ಮ ತಾಯಿಯವ್ರ ಮೇಲೆ ಎಲ್ಲ ಬಂದು ಈ ಥರ ಎಲ್ಲ ಹೇಳ್ಬಿಟ್ಟೈತೆ, ಈಗ ಇನ್ನೊಂದು ಸರಿ ಆ ದೇವಸ್ಥಾನಕ್ಕೆ ಇಲ್ಲಿ ಬರಕ್ಕೆ ಹೇಳಿದ್ದಾರೆ ತಾಯಿ ಅಮ್ಮನವರು ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗಿ ಗುರುಗಳ ಹತ್ರಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆವಾಗ ಅಲ್ಲ ಬಂದು ಅವ್ರ ತಾಯಿಯವರಿಗೆಲ್ಲ ಒಂಚೂರು ಬಿಡುಗಡೆ ಆದಮೇಲೆ ಅವ್ರ ತಾಯಿವರೆಗೆ ಬಿಡುಗಡೆ ಆದಮೇಲೆ ವಿತಿನ್ 2 ತಿಂಗಳಿಗೆ ಪೂರ್ತಿ ಕೆಲಸ ಆಗಿರೋದು. ಹೆಂಗೆ ನಡೆತಂದರೆ ಫಾಸ್ಟಾಗಿ ಆ ತಾಯಿನ ಮಹಿಮೆ ಮೇಲೇ ಆ ರೀತಿ ನಡೆದಿರೋದು, ಆ ರೀತಿ ಕೆಲಸ ಆಗೋಯಿತು. ಈಗ ನಾವು ಅದೇ ಅದ್ರದ್ದೊಂದು ಎಪಿಸೋಡ್ ಮಾಡಬೇಕು, ನೀವು ಮಾಡಿ 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 ಅದು ಅಂದ್ಬಿಟ್ಟು ಅವರು ನಮಗೆ ಒತ್ತಾಯಪೂರ್ವಕವಾಗಿ ಇದು ಮಾಡಿರೋದು ನಾವು ಇದು. ಆಮೇಲೆ ಅವರು ಮಾಮೂಲಿ ಅಂದರೆ ಒಂದು 3 ಕಲ್ಲೆತ್ಬಿಟ್ಟು ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡಿದ್ದು ಅವ್ರು ಹೇಳಿದ್ರಲ್ಲ, ವೆರಿ ಸಿಂಪಲ್ ನಾವು ಹಂಗೆ ಹೇಳಿದ್ದು. ಯಾಕಂದರೆ ನಿಮ್ಮ ಪೂರ್ವಿಕರು ಏನೋ ಒಂದು ಮಾಡ್ತಾಯಿದ್ರೆ ಇವಾಗ ಹೊಲದಲ್ಲಿಗಳೆಲ್ಲ ನಾವು ನೀವು ಹೋಗ್ತೀವಲ್ಲ ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಒಂದು ಗುಡಿ ಇಕ್ಕೊಂಡು ಮಾಡ್ತಾರೆ, ಆ ಥರ ಈ ಕಡೆ ಒಂದು ಕಲ್ಲು ಇಕ್ಬಿಟ್ಟು ಅಷ್ಟು ಮಾಡ್ಕೊಳ್ರಿ ದೀಪ ಹಚ್ಚರಿ ಸಾಕು ಅಂದಿದ್ದು. ಅದು ನೋಡಿದ್ರೆ ದೊಡ್ಡ ರೀತಿನಾಗೆ ಆಗೋಗೈತಿ, ಅದಷ್ಟು ಕದೇ ತೊಗೊಂಡ್ರಿ, ಅದಷ್ಟು ಕದೇ ತಗೊಂಡು 100,000 ರೂಪಾಯಿ ಖರ್ಚು ಹೆಂಗೆ ಬಂತು ಹೆಂಗೆ ಅವ್ರು ಹೇಳ್ತಾರಲ್ಲ ಅದು ಹೆಂಗೆ ಎಲ್ಲ ನಾನು ಅಂದ್ಕೊಂಡು ಅವರು ಸುಮಾರು ಕುಟುಂಬ ಸುಮಾರು ಒಂದು 70-80 ವರ್ಷಗಳಿಂದ ದೂರ ಇದ್ದಿದ್ದು ಎಲ್ಲ ಒಗ್ಗಟ್ಟಾಗಿ ನೋಡಿ ಎಷ್ಟು ಪೆಂಡಲ್ ಹಾಕಿ ಯಾವ ರೀತಿ ಹೋಮಗಳೆಲ್ಲ ಪೂಜೆ ಮಾಡಿ ಎಷ್ಟು ಆಡಂಬರವಾಗಿ ಮಾಡಿದ್ದಾರೆ ಅಂತಂದರೆ ಅದೊಂದು ಗ್ರೇಟು, ಆ ತಾಯಿ ಆಶೀರ್ವಾದ ಕೃಪಾ ಕಟಾಕ್ಷಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದೊಂದು ವಿಚಾರ, ಯಾಕಂದರೆ ಇದು ರಾಘವೇಂದ್ರ ಅವರು ಆ ಜಾಗಕ್ಕೆ ಬೇಕಂತ ಹೋಗಿರಲಿಲ್ಲ, ಬಟ್ ಅಕಸ್ಮಾತ್ ಆಗಿ ಅಲ್ಲಿ ಹೋದಾಗ ಆ ಜಾಗದಲ್ಲಿ ಶಕ್ತಿ ಏನೈತೆ ಅನ್ನೋದು ಆ ಕುಟುಂಬಕ್ಕೆ ಗೊತ್ತಿರಲಿಲ್ಲ. ಬಟ್ ಇವ್ರ ಕಡೆಯಿಂದ ಇಲ್ಲ ಇಲ್ಲೊಂದು ಎನರ್ಜಿ ಇದೆ, ಅದೊಂದು ಶಕ್ತಿ ಇದೆ, ನಿಮ್ಮ ಕುಟುಂಬಕ್ಕೆ ಅದು ಆ ಶಕ್ತಿಯಿಂದ ಸಹಾಯ ಆಗುತ್ತೆ. ಯಾಕಂದರೆ ಅದು ಆ ಶಕ್ತಿನ ಇವರು ಪೂರ್ವಿಕರು ಪೂಜೆ ಮಾಡ್ತಾಯಿದ್ರು, ಬಟ್ ಇವ್ರಿಗೆ ಗೊತ್ತಿಲ್ಲದೆ ಅದನ್ನು ಬಿಟ್ಟಿದ್ರು. ಸೊ ಜಾಗ ಬಂದು ಏನೂ ಇರಲಿಲ್ಲ, ಒಂದು ಕಾಡು ಥರ ಇತ್ತು ಫಸ್ಟು. ಸೊ ಇವರಲ್ಲಿ ಪವರ್ ಕೊಟ್ಟು ಅಂದರೆ ಪವರಲ್ಲಿ ಇದ್ದಿದ್ದನ್ನು ಆಕ್ಟಿವ್ ಮಾಡಿ ಅವ್ರಿಗೆ ತಿಳಿಸ್ಕೊಟ್ಟಾದ್ಮೇಲೆ ಅವ್ರು ಯಾವಾಗ ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಅವರು ಕಂಪ್ಲೀಟ್ ಚೇಂಜ್ ಆಗೈತೆ, ಅವರು ಗ್ರಾಮನೇ ಬದಲಾಗೈತೆ. ಇವತ್ತು ತುಂಬ ಇಡೀ ಗ್ರಾಮ ಖುಷಿ ಪಟ್ಟಿದ್ದಾರೆ, ಏರಿಯಾನೇ ಆ್ಯಕ್ಟಿವ್ ಇಟ್ಟದೆ. ಸೊ ಹಾಗಾಗಿ ಇದೊಂದು ರೀತಿ ಒಳ್ಳೆ ಸಂತೋಷದ ವಿಚಾರ. ಅಂದರೆ ಇಲ್ಲಿ ಒಂದು ವಿಚಾರ ಏನಂತಂದರೆ, ನಾವೇನೇ ಒಂದು ಕೆಲಸ ಮಾಡಿದ್ರು, ನಾವು ಯಾವುದೇ ಒಂದು ಪೂಜೆ ಒಂದು ಮಾಡಿದ್ರು,
ಒಂದು ಪ್ರಾಮಾಣಿಕವಾಗಿ ಮಾಡಬೇಕಲ್ಲಿ. ಹೌದು, ಆ ತಾಯಿ ಆಶೀರ್ವಾದದಿಂದ ನಾವು ಏನೋ ಕಾಟಾಚಾರಕ್ಕೆ ಹೋದಿವಿ ಬಂದ್ವಿ ಅಂತಂದ್ರೆ ನಡೆಯಲ್ಲ. ಇಲ್ಲಿ ತುಂಬ ಒಂದು ಭಕ್ತಿ, ಒಂದು ರೆಸ್ಪೆಕ್ಟು, ಒಂದು ಆತ್ಮ ತೃಪ್ತಿನಿಂದ ಒಂದು ಕೆಲಸ ಮಾಡಿದಾಗ ಆ ಮೇಲಿರೋ ಭಗವಂತನು ಎಲ್ಲೋ ನಮ್ಮ ಒಂದು ಪ್ರಾರ್ಥನೆಗ ಒಂದು ಸರಿ ಹಿಂಗೆ ತುಳಸಿ ನೀರು ಹಿಂಗೆ ಆಗ್ತಾ ಅಂತಂದರೆ ಅದ್ರದ್ದು ನೋಡಿ ಎಷ್ಟೋ ಪವಾಡ ನಡೀತವೆ ಇಲ್ಲಿ ನಡೀತವೆ. ಇವೆಲ್ಲ ನಾವೇನು ಹೇಳ್ತೀವಿ ಅಂತಂದರೆ ನಿಮಿತ್ತ ಅಂತ ಹೇಳ್ತೀವಿ ಅಷ್ಟೇ. ನಾವು ಮಾಡೋ ಪ್ರಯತ್ನ ಮಾಡಬೇಕು. ಈಗ ಡಾಕ್ಟ್ರ್ ಏನು ಹೇಳ್ತಾರೆ ನೋಡಪ್ಪ, ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ಹೌದು, ಯಾಕಂದ್ರೆ ಅವರೇ ಕಂಡುಹಿಡಿದಿರ್ತಾರೆ, ಅವರೇ ತಯಾರು ಮಾಡಿರೋ ಮೆಡಿಸಿನ್ನೇ, ಆದ್ರೂ ಗ್ಯಾರಂಟಿ ಕೊಡಲ್ಲ. ಅಂತಂದರೆ ಎಲ್ಲದಕ್ಕೂ ಮೂಲ ಕಾರಣ ಪರಮಾತ್ಮನಂತ ಒಬ್ಬನಿರ್ತಾನೆ. ನಾವು ನಂಬಿರೋ ತಾಯಿ ಚಾಮುಂಡೇಶ್ವರಿ ಇರ್ತಾರೆ, ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಒಂದು ಪ್ರಾಮಾಣಿಕವಾಗಿ, ಒಂದು ಹೃದಯಪೂರ್ವಕವಾಗಿ, ಒಂದು ಭಕ್ತಿನಿಂದ ಒಂದು ಕೆಲಸ ಮಾಡಿದಾಗ ಅದು ಆಟೋಮೆಟಿಕಾಗಿ ಚಿಗುರ್ಕಂತದೆ. ಅಷ್ಟು ಪೋವಾಡ ನೆಡೋದಕ್ಕೆ ಒಂದು ಕಾರಣ ಅದು. ಸೊ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ನಾವು ತೊಗೊಂಬಂದಿದ್ದೀವಿ. ಸೊ ಈ ಥರದ್ದು ಸಾಕಷ್ಟು ಒಂದು ದೈವದ ವಿಚಾರಗಳು ನಮ್ಮ ಸುತ್ತಮುತ್ತ ಇರ್ತವೆ, ನಮಗೆ ಗೊತ್ತಿಲ್ಲದೆ. ಸೊ ದೈವಗಳು ನಮ್ಮ ಕುಟುಂಬಗಳನ್ನ ರಕ್ಷಣೆ ಮಾಡ್ತಿರ್ತವೆ. ಎಲ್ಲೋ ಸಣ್ಣ ಪುಟ್ಟ ಲೋಪಗಳಿಂದ ಅವುಗಳು ತಪ್ಪೋಗಿರ್ತವೆ ಕೆಲವು ಸರಿ, ಅಂತ ಅವುಗಳನ್ನ ಮತ್ತೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆ ದೈವಗಳ ಕಡೆಯಿಂದ ನಮ್ಮ ಒಂದು ಕುಟುಂಬ ಆಗ್ಬೋದು, ನಮ್ಮ ಫ್ಯಾಮಿಲಿ ಟೋಟಲ್ ಇಡೀ ವಂಶಕ್ಕೆ ರಕ್ಷಣೆ ಆ ದೈವದ್ದು ಇರುತ್ತೆ. ಸೊ ಅಂಥ ವಿಚಾರಗಳನ್ನ ಇದೊಂದು ಆ ಥರದ್ದೇ ವಿಚಾರ, ಹಾಗಾಗಿ ಇದನ್ನು ನಿಮಗೆ ತಿಳಿಸಿದ್ದೀವಿ. ಸೊ ಇನ್ನೂ ಬೇರೆ ಬೇರೆ ವಿಚಾರಗಳು ರಾಘವೇಂದ್ರ ಅವ್ರ ಕಡೆಯಿಂದ ತಿಳಿಸೋದೈತೆ, ಅವುಗಳನ್ನ ಮುಂದಿನ ಎಪಿಸೋಡಲ್ಲಿ ಮಾತಾಡ್ತಾ ಹೋಗ್ತೀವಿ, ನೋಡಿ ಎಪಿಸೋಡು. ಸೊ ಯಾರಿಗಾದರೂ ಇದು ಇನ್ನೂ ಅವಶ್ಯಕತೆ ಇದೆ, ಈ ಥರದ್ದು ಇನ್ನೂ ನಮ್ಮ ಸುತ್ತಮುತ್ತ ಇರ್ಬೋದು ಅನ್ನೋ ಒಂದು ಕುತೂಹಲ ಇರೋರು ಈ ವಿಡಿಯೋಗಳನ್ನ ಹೊರಗಡೆ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ, ಶೇರ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ಅದ್ರ ಮುಖಾಂತರ ಇನ್ನೂ ಬೇರೆ ಬೇರೆ ಎಲ್ಲೋ ಮರುಗಲ್ಲಿರೋವಂಥ ದೇವರುಗಳು ಹೊರಗಡೆ ಬರೋ ಚಾನ್ಸ್ ಇರುತ್ತೆ, ಬರ್ಬೋದು ಅಂತ ನಾವು ಭಾವಿಸ್ತೀವಿ. ನಮಸ್ಕಾರ.